ಹಾಯ್ ಫ್ರೆಂಡ್ಸ್, ಐ ಆಮ್ ಪುನೀತ್. ವೆಲ್ಕಮ್ ಟು ಮೈ ಅಫಿಷಿಯಲ್ ಟು ಚಾನೆಲ್ ಪುನೀತ್ ಫೋರಂ. ಸ್ನೇಹಿತರೆ, ಇವತ್ತು ನದಿ ವ್ಯವಸ್ಥೆಯಲ್ಲಿ ಭಾರತದ ನದಿ ವ್ಯವಸ್ಥೆ, ಓಕೆ, ಡ್ರೈನೇಜ್ ಸಿಸ್ಟಮ್ ಆಫ್ ಇಂಡಿಯಾ ಭಾಗ ಎರಡು, ನಮ್ಮ ದಕ್ಷಿಣ ಭಾರತ ನದಿ ಬಗ್ಗೆ ಡಿಸ್ಕಸ್ ಮಾಡೋಣ. ಭಾಗ ಒಂದಲ್ಲಿ ನಾನು ಉತ್ತರ ಭಾರತ ನದಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಅಲ್ವ ಸರ್? ಓಕೆ, ದಕ್ಷಿಣ ಭಾರತದ ನದಿಗಳು ಅಂದ ತಕ್ಷಣ ಇದನ್ನು ಎರಡು ವಿಧ ಮಾಡ್ತೀವಿ, ಡೀಟೇಲಾಗಿ ಸ್ಟಡಿ ಮಾಡೋಣ. ಸೊ ಯಾರು ನಾನು ಟೆಲಿಗ್ರಾಮ್ ಚಾನಲ್ ಜಾನ್ ಆಗಿ ಸ್ನೇಹಿತರೆ, ಅದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ. ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂದರೆ ಸಬ್ಸ್ಕ್ರೈಬ್ ಆಗಿ, ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ನಿರಂತರವಾಗಿ ಸಿಗ್ತಾ ಇರುತ್ತೆ. ಫೈನ್ ಸರ್, ಇಲ್ಲಿ ದಕ್ಷಿಣ ಭಾರತದ ನದಿಗಳು ಅಂದ ತಕ್ಷಣ ಪೂರ್ವಕ್ಕೆ ಹರಿಯುವ ನದಿ, ಪಶ್ಚಿಮಕ್ಕೆ ಹರಿಯುವ ನದಿಗಳು ಅಂತ ಡಿವೈಡ್ ಮಾಡ್ಬೋದು. ತುಂಬ ಪೂರ್ವಕ್ಕೆ ಹರಿಯುವ ನದಿಗಳಲ್ಲಿ ಆಲ್ಮೋಸ್ಟ್ 90-95% ನಮಗೆ ಪೂರ್ವಕ್ಕೆ ಹರಿಯುತ್ತವೆ, ಬೇ ಆಫ್ ಬೆಂಗಾಲ್ ಏನು ನಮ್ಮ ಬಂಗಾಳ ಕೊಲ್ಲಿಗೆ ಹೋಗಿ ಸೇರ್ತವೆ. ಸೊ ಇವತ್ತು ದಕ್ಷಿಣ ಭಾರತದಲ್ಲಿ ನಾವು ಮಹಾನದಿ ತಿಳ್ಕೊಳ್ಳೋಣ, ಗೋದಾವರಿ, ಕೃಷ್ಣ, ಕಾವೇರಿ ತಿಳ್ಕೊಳ್ಳೋಣ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿಗಳು. ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಲ್ಲಿ ನರ್ಮದಾ ಆಗಿರ್ಬೋದು, ತಪ್ಪತ್ತೆ ಆಗಿರ್ಬೋದು, ಸುಬನ್ಸಿರಿ ಆಗಿರ್ಬೋದು, ಮಾಹಿ ಆಗಿರ್ಬೋದು, ವೆರಿ ಇಂಪಾರ್ಟೆಂಟ್. ನಾನು ಕರ್ನಾಟಕದಲ್ಲಿ ಕೂಡ ನಮ್ಮ ದಕ್ಷಿಣ ಪಶ್ಚಿಮ ಭಾಗಕ್ಕೆ ಹರಿತಕ್ಕಂಥ ನದಿಗಳಿವೆ. ಸೊ ಇದು ನಾನು ಕರ್ನಾಟಕದ ರಿವರ್ ಸಿಸ್ಟಮ್ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಇವತ್ತು ಭಾರತದ ಒಂದು ನದಿ ವ್ಯವಸ್ಥೆ, ಭಾರತದ ನದಿಗಳು, ಪ್ರಮುಖ ನದಿಗಳು ಡಿಸ್ಕಸ್ ಮಾಡ್ತಾ ಇರೋದ್ರಿಂದ ಈ ನರ್ಮದಾ, ತಪತಿ ಮತ್ತು ಸುಬನ್ಸಿರಿ ಬೇಗ ಕಂಪ್ಲೀಟ್ ಮಾಡ್ಬೋಣ. ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು, ಪೂರ್ವಕ್ಕೆ ಹರಿತಕ್ಕಂಥ ನದಿಗಳನ್ನು ಸ್ವಲ್ಪ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಫೈನ್, ಹಾಗಾದರೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಲ್ಲಿ ಸರ್ ಎಕ್ಸಾಮ್ನಲ್ಲಿ ಸಿಂಪಲ್ ಕ್ವೆಶನ್ಸ್ ಕೇಳ್ತಾನೆ ಸರ್, FDA, SDAಗಳಲ್ಲಿ, KASಲ್ಲೂ ಬಂದಿವೆ, ಈ ಕೆಳಗಿನವುಗಳು ಯಾವುದು ಪಶ್ಚಿಮಕ್ಕೆ ಹರಿತವೆ ಅಂತ ಕೇಳ್ತಾನೆ. ಮತ್ತು ಈ ಕೆಳಗಿನವುಗಳು ಯಾವ ನದಿಗಳು ಅರಬ್ಬಿ ಸಮುದ್ರಕ್ಕೆ ಸೇರ್ತವೆ, ಹಿಂಗೆ ಈ ರೀತಿ ಕ್ವೆಶನ್ಸ್ ಕೇಳೋದು. ಯಾಕಂದರೆ ಪಶ್ಚಿಮಕ್ಕೆ ಹರಿತವೆ ಅಂದರೆ ಅದು ಅರಬ್ಬಿ ಸಮುದ್ರಕ್ಕೆ ಸೇರಬೇಕು, ನಮ್ಮ ಪೂರ್ವಕ್ಕೆ ಹರಿತವೆ ಅಂತಂದರೆ ಬಂಗಾಳ ಕೊಲ್ಲಿಗೆ ಸೇರಬೇಕು. ಫೈನ್ ಸರ್, ಸೊ ಇಲ್ಲಿ ಫಸ್ಟ್ ನಾನೇನು ಮಾಡ್ತೀನಿ, ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಒಂದೇ ಮ್ಯಾಪಲ್ಲಿ ಡಿಸ್ಕಸ್ ಮಾಡೋಣ. ನರ್ಮದಾ, ತಪತಿ, ಮಾಹಿ, ಸಬರಮತಿ ಮತ್ತು ಲೂನಿ, ಓಕೆ, ವೆರಿ ಇಂಪಾರ್ಟೆಂಟ್ ನದಿಗಳು ಸಬರಮತಿ ಮತ್ತು ಲೂಹಿ. ಸರ್, ಲೂನಿ ನದಿ ಇದೆಯಲ್ಲ, ಇದು ಕ್ಯಾರೆಕ್ಟರಿಸ್ಟಿಕ್ಸ್ ಒಂಥರ ಡಿಫ್ರೆಂಟು. ಇದು ನಿಮಗೆ ನಮ್ಮ ಬಂಗಾಳ ಅರಬ್ಬಿ ಸಮುದ್ರ, ಸಾರಿ, ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂಥದ್ದು ನಮ್ಮ ಕಾಣಲ್ಲ, ಅದು ಅಂದರೆ ಮಾಯ ಆಗಿಬಿಡುತ್ತೆ. ನಮ್ಮ ಗುಜರಾತ್ನ ಕಚ್ ಪ್ರದೇಶಕ್ಕೆ ಬಂದ ತಕ್ಷಣ, ಇದು ಕಚ್ ಮರಳು ಗಾಡು ಇರತಕ್ಕಂಥ ಪ್ರದೇಶಕ್ಕೆ ಬಂದ ತಕ್ಷಣ ಮಾಯ ಆಗಿಬಿಡುತ್ತೆ. ಮಾಯ ಅಂದರೆ ಏನಾಗುತ್ತೆ, ಅದು ಮರಳಿನ ಕೆಳಗಡೆಯಿಂದ ಹೋಗುತ್ತೆ ಸರ್, ಗೊತ್ತಾಗಲ್ಲ ಅದು ನಮಗೆ, ಓಕೆ. ಸೊ ಲೂನಿ ನದಿ ನಿಮಗೆ ನಮ್ಮ ಅರಾವಳಿ ರೇಂಜಲ್ಲಿ ಹುಟ್ಟತಕ್ಕಂಥದ್ದು, ಎಲ್ಲಿ ರಾಜಸ್ಥಾನ, ಅರಾವಳಿ ರೇಂಜಿಂದ ಗುಜರಾತ್ ಬಂದು ಅಲ್ಲಿಂದ ಬಂದು ಏನಾಗುತ್ತೆ ಸರ್, ಅದು ನಮ್ಮ ಕಚ್ ಮುಖಾಂತರ ಗುಜರಾತ್ನ ಬಂದರಿಗೆ ಬಂದು ಅಲ್ಲಿಂದ ನಮಗೆ ಅರಬ್ಬಿ ಸಮುದ್ರಕ್ಕೆ ಸೇರ್ತಕ್ಕಂಥದ್ದು. ಇನ್ನು ಸಬರಮತಿ ಸರ್, ಸಬರಮತಿ ನಮಗೂ ಕೂಡ, ಇದು ಕೂಡ ನಮಗೆ ಸಬರಮತಿ ಮಧ್ಯಪ್ರದೇಶದಲ್ಲಿ ಹುಟ್ಟತಕ್ಕಂಥದ್ದು. ಮಧ್ಯಪ್ರದೇಶದಿಂದ ಏನಾಗುತ್ತೆ, ಅದು ರಾಜಸ್ಥಾನಿಗೆ ಎಂಟ್ರಿಗೆ ಹೊರತೆ ಪುನಃ ಯೂಟರ್ನ್ ತಗೊಳುತ್ತೆ, ತಗೊಂಡು ನಮಗೆ ಗುಜರಾತ್ ಮತ್ತು ಗಲ್ಫ್ ಆಫ್ ಕಂಬತ್ ಅಂತ ಏನು ಕರಿತೀವಿ, ಈ ಗಲ್ಫ್ ಆಫ್ ಕಂಬತ್ಗೆ, ಕಂಬತ್ ಕಾರಿ ಇದೆಯಲ್ಲ, ಇಲ್ಲಿ ಬಂದು ಸೇರ್ತಕ್ಕಂಥದ್ದು. ಮಾಹಿ ಸರ್, ಮಾಹಿ ವೆರಿ ಇಂಪಾರ್ಟೆಂಟು, ನಮ್ಮ ವಿಂಧ್ಯ ರೇಂಜಸ್ ಅಂತ ಏನು ಕರಿತೀವಿ, ಧಾರೂರು ಡಿಸ್ಟಿಕ್ ಅಂತ ಮಧ್ಯಪ್ರದೇಶದಲ್ಲಿ, ವಿಂಧ್ಯ ರೇಂಜಸ್ ಅಂದರೆ ವಿಂಧ್ಯ ಪರ್ವತ ಶ್ರೇಣಿಗಳಲ್ಲಿ ಹುಟ್ಟತಕ್ಕಂಥದ್ದು. ಮಾಹಿ ಏನಕ್ಕೆ ಇಂಪಾರ್ಟೆಂಟ್ ಅಂದರೆ, ಇದು ನೋಡಿ, ಇದು ಯೂಟರ್ನ್, ತುಂಬ ಯೂಟರ್ನ್ ತಗೊಳುತ್ತೆ. ಎಷ್ಟು ಯೂಟರ್ನ್ ತಗೊಳುತ್ತೆ ಅಂದರೆ ಸರ್, ಇದು ನಮ್ಮ ಒಂದು 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿನ ಎರಡು ಸರಿ ಹಾದೋಗುತ್ತೆ. ಒಂದ್ಸಲ ಇಲ್ಲಿ ಹುಟ್ಟಿ ಅರಿಬೇಕಾದ್ರೆ ಒಂದ್ಸಲ ಕ್ರಾಸ್ ಮಾಡುತ್ತೆ, ವಾಪಸ್ ಹಿಂಗೆ ಯೂಟರ್ನ್ ಬಂದಾಗ ಇನ್ನೊಂದ್ಸಲ ಕ್ರಾಸ್ ಮಾಡುತ್ತೆ, ಓಕೆ ಸರ್. ಸೊ ಅದರಿಂದ ಇಲ್ಲಿ ನೋಡಿ, ಇದು ಎರಡು ಸಲ ಹಾದೋಗುತ್ತೆ. ಕೇಳ್ತಾನೆ ಎಕ್ಸಾಮಲ್ಲಿ, ಕೇಳಿದನ್ ಕೂಡ, ಭಾರತದ ಮಾಹಿ ನದಿ ನಮ್ಮ ಕರ್ಕಾಟಕ ಸಂಕ್ರಾಂತಿ ಇರುತ್ತೆ, ಓಕೆ, 23 ಡಿಗ್ರಿ ಕರ್ಕಾಟಕ ಸಂಕ್ರಾಂತಿ ಎರಡು ಬಾರಿ ಹಾದೋಗ್ತಕ್ಕಂಥದ್ದು. ಫೈನ್, ಇದು ಪಶ್ಚಿಮ ಕರಿತಕ್ಕಂಥ ನದಿ. ಅದೇ ಬಿಟ್ಟರೆ ವೆರಿ ಇಂಪಾರ್ಟೆಂಟ್ ನರ್ಮದಾ ಮತ್ತು ತಪತಿ. ನರ್ಮದಾ ನಮಗೆ ಅಮರಕಂಟಕ್, ಮಧ್ಯಪ್ರದೇಶದ ಅಮರಕಂಟಕ್ ಬೆಟ್ಟದ ಪ್ರದೇಶದಲ್ಲಿ ಹುಟ್ಟತಕ್ಕಂಥದ್ದು. ಈ ನರ್ಮದಾ ನದಿ ನಮಗೆ ವಿಂಧ್ಯ ಮತ್ತು ತಪತಿಯ ಮಧ್ಯ ಏನು ಕಣಿವೆ, ನರ್ಮದಾ ಕಣಿವೆ ಅಂತ ಕರಿತೀವಿ, ಅಲ್ಲಿ ಹರಿತಕ್ಕಂಥದ್ದು. ಕಣಿವೆ ಅಂದರೆ ಗೊತ್ತಲ್ಲ, ಹೀಗಿರುತ್ತೆ, ಇದೊಂದು ಬೆಟ್ಟ ಶ್ರೇಣಿ, ಇದೊಂದು ಬೆಟ್ಟ ಶ್ರೇಣಿ, ಇದು ಮಧ್ಯದಲ್ಲಿ ನದಿ ಹರಿತಕ್ಕಂಥದ್ದು, ಈ ಮಧ್ಯದ ಮುಖಾಂತರ ಕೆಳಮಟ್ಟದಲ್ಲಿ, ಓಕೆ, ಹಿಂಗಿರುತ್ತೆ, ಕೆಳಮಟ್ಟದಲ್ಲಿ ಹರಿತಕ್ಕಂಥದ್ದು, ವಿ ಆಕಾರದ ಕಣಿವೆಗಳು ಆಗಿವೆ ಇಲ್ಲಿ. ಫೈನ್, ಸೊ ಇದು ಕೂಡ ನಮ್ಮ ಈ ಗಲ್ಫ್ ಆಫ್ ಕಂಬತ್ತಿಗೆ ಬಂದು ಸೇರುತ್ತೆ. ಇನ್ನು ತಪತಿ, ತಪತಿ ಕೂಡ ನಮ್ಗೆ ಇಲ್ಲಿ ಎರಡು, ಈ ನೋಡಿ, ಈ ನರ್ಮದಾ ಇದೆಯಲ್ಲ, ಈ ನರ್ಮದಾ ನಿಮ್ಗೆ ಇಲ್ಲೊಂದು ಬೆಟ್ಟದ ಶ್ರೇಣಿ ಇದೆ, ಯಾವುದು, ನಮ್ಮ ವಿಂಧ್ಯ, ಇದ್ರ ಮಧ್ಯ ಹರಿಯುತ್ತೆ ನರ್ಮದಾ, ಇಲ್ಲೊಂದು ಅದ್ರ ಕೆಳಗಡೆ ಒಂದಿದೆ, ಅಂದರೆ ಇದು ಪಶ್ಚಿಮ, ಇದು ಉತ್ತರ, ಇದು ದಕ್ಷಿಣ ಅಂತ ಕರಿಬೋದಲ್ವಾ, ಕೆಳಗೆ ಇರತಕ್ಕಂಥದ್ದು. ಇದು ನಮಗೆ ಸಾತ್ಪುರ ಬೆಟ್ಟಗಳು, ಈ ಸಾತ್ಪುರ ಬೆಟ್ಟಗಳಲ್ಲಿ ನಮಗೆ ತಪತಿ ಹುಟ್ಟತಕ್ಕಂಥದ್ದು. ಇದು ಕೂಡ ಏನಾಗುತ್ತೆ, ಮುಂದೆ ಹರ್ಕೊಂಬಂದೇನಾಗುತ್ತೆ, ನಮ್ಮ ಈ ಒಂದು ಗಲ್ಫ್ ಆಫ್ ಕಂಬತ್ತಿಗೆ ಸೇರ್ತಕ್ಕಂಥದ್ದು.
ಇದು ವೆರಿ ಇಂಪಾರ್ಟೆಂಟ್ ಸರ್. ಈ ಸಾತ್ ಈ ತಪತಿ ನದಿ ಸ್ವಲ್ಪ ನಮಗೆ ಮಹಾರಾಷ್ಟ್ರದ ಗಡಿಯಾಗಿ ಕೂಡ ಇದು ಕಾರ್ಯನಿರ್ವಹಿಸುತ್ತೆ, ಸ್ವಲ್ಪ ದೂರ ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರದ ಗಡಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತೆ. ಈ ನಮ್ಮ ನರ್ಮದಾ ನದಿ ತಪತಿ ನದಿ ಇದೆಯಲ್ಲ, ಇದು ತುಂಬ ಇಂಪಾರ್ಟೆಂಟು ನದಿಗಳು ಪಶ್ಚಿಮ ಕರಿಯ ನದಿಗಳಲ್ಲಿ. ರಿಪೀಟೆಡ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಫೈನ್ ಸರ್. ಸೊ ಈ ಕಂಪ್ಲೀಟಾಗಿ ಈ ರೇಂಜ್ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ಒಂದು ಪಶ್ಚಿಮಕ್ಕೆ ಇರತಕ್ಕಂಥ ನದಿಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಕೇರಳದಲ್ಲೂ ಕೂಡ ಹರಿಯುತ್ತೆ, ಕರ್ನಾಟಕದಲ್ಲೂ ಕೂಡ ಹರಿತವೆ, ಆದರೆ ಅದನ್ನು ಅಷ್ಟು ತುಂಬ ಇಂಪಾರ್ಟೆಂಟ್ ಅಲ್ಲ. ನಾವು ಕರ್ನಾಟಕದ ಭೂಗೋಳ ಶಾಸ್ತ್ರ ಮಾಡ್ಬೇಕಾದ್ರೆ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸರ್, ಫಸ್ಟು ಮಹಾನದಿಗೆ ಬಂದ್ಬೋಣ. ಮಹಾನದಿ ಎಗೇನ್ ಇದು ಛತ್ತೀಸ್ಗಢದಲ್ಲಿ ಹುಟ್ಟತಕ್ಕಂಥ ನಮ್ಮ ಏನು ಈ ಒಂದು ಛತ್ತೀಸ್ಗಢದಲ್ಲಿ ದಂಡಕಾರಣ್ಯ ಬೆಳೆದು ಬರುತ್ತಲ್ಲ ಆಂಧ್ರ ಛತ್ತೀಸ್ಗಢ, ಅಲ್ಲಿ ಹುಟ್ಟತಕ್ಕಂಥದ್ದು ಅದು ಛತ್ತೀಸ್ಗಢನ ಮುಖಾಂತರ ಹರಿದು ಏನಾಗುತ್ತೆ ನಮ್ಮ ಒರಿಸ್ಸಾದ ಬಂದು ಅಲ್ಲಿ ನಮಗೇನಾಗುತ್ತೆ ಕಟಕ್ನಲ್ಲಿ ನಮಗೆ ಅದರ ಒಂದು ಡೆಲ್ಟಾ ನಿರ್ಮಾಣ ಮಾಡಿ ಅರಬ್ಬಿ ಬೇ ಆಫ್ ಬೆಂಗಾಲ್ಗೆ ಸೇರ್ತಕ್ಕಂಥದ್ದು. ಸರ್, ಇಲ್ಲಿ ಏನಾಗುತ್ತೆ ಅಂತಂದರೆ ಛತ್ತೀಸ್ಗಢ ಒರಿಸ್ಸಾ ಕಟಕ್ ಬಳಿ ಸೇರುತ್ತೆ. ಫೈನ್, ಇದು ಒರಿಸ್ಸಾದ ಕಣ್ಣೀರ ನದಿ ಅಂತ ಕೂಡ ಕರಿತೀವಿ, ಕೇಳ್ತಾನಲ್ವ. ಬಿಹಾರದ ಕಣ್ಣೀರ ನದಿ ನಿಮ್ಗೆ ಗೊತ್ತಿದೆ, ಅದೇ ರೀತಿ ನಮ್ಮ ಪಶ್ಚಿಮ ಬಂಗಾಳದ ಕಣ್ಣೀರ ನದಿ ನಿಮ್ಗೆ ಗೊತ್ತಿದೆ ಅಲ್ವಾ. ಅದೇ ರೀತಿ ಇದು ಬಿಹಾರ ಪಶ್ಚಿಮ ಬಂಗಾಳದ ನಮ್ಮ ದಾಮೋದರ್. ಸೊ ನಮ್ಮ ಈ ಒರಿಸ್ಸಾದ ಕಣ್ಣೀರ ನದಿ ಯಾವುದು ಅಂತಂದರೆ ಮಹಾನದಿ. ಫೈನ್, ಮಹಾನದಿ ಇಲ್ಲಿ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಹಿರಾಕುಡ್ ಇದೆ ನಿಮ್ಗೆ ಗೊತ್ತಿದೆ, ಅದಕ್ಕೆ ಅಣೆಕಟ್ ಕಟ್ಟಿರುತ್ತೆ. ಎಕ್ಸಾಮ್ ರಿಪೀಟರ್ ಕೇಳ್ತಾನೆ ಇಲ್ಲಿ ನೋಡಿ. ಮಹಾನದಿ ಸಿಯೋನತ್ ನದಿಯನ್ನು ಪಡೆದ ನಂತರ ಅದು ಪೂರ್ವಕ್ಕೆ ತಿರುಗಿ ಒಡಿಶಾ ರಾಜ್ಯವನ್ನು ಪ್ರವೇಶಿಸುತ್ತದೆ. ಸಂಬಲ್ಪುರದ ನದಿಯಲ್ಲಿ ಹಿರಾಕುಡ್ ಅಣೆಕಟ್ಟನ್ನು ನಿರ್ಮಿತ ಮಾಡಲಾಗಿದೆ. ಓಕೆ, ವೆರಿ ಇಂಪಾರ್ಟೆಂಟ್ ಇದು. ಇದು ಮಹಾನದಿಯ ಒಂದು ದಡದಲ್ಲಿರ್ತಕ್ಕಂಥ ತುಂಬ ಈ ಪ್ರಸಿದ್ಧವಾದ ತೀರ್ಥಯಾತ್ರ ಸ್ಥಳ ಯಾವುದು ಅಂತಲೂ ಕೂಡ ಕೇಳಿದ್ದಾರೆ. ಪುರಿ ಅಲ್ವಾ, ನಮ್ಮ ಜಗನ್ನಾಥದ ಪುರಿ ದೇವಸ್ಥಾನ ನಮ್ಮ ಮಹಾನದಿಯ ಒಂದು ಭಾಗದಲ್ಲಿ ಇರತಕ್ಕಂಥದ್ದು. ನಾನು ಅದರ ಉಪನದಿಗಳ ಬಗ್ಗೆ ಡಿಸ್ಕಸ್ ಮಾಡ್ತೀನಿ ಸ್ನೇಹಿತರೆ. ಮಹಾನದಿಯ ಉಪನದಿಗಳು ನಿಮಗೆ ಎಕ್ಸಾಂಪಲ್ ಏನೇ ಕೇಳಲ್ಲ, ಮಹಾನದಿಯಲ್ಲಿ ಹುಡ್ತು ದಂಡಕಾರಣ್ಯ ನಮ್ಮ ಸಿಯೋನಾದ ಹತ್ರ ಎಲ್ಲಿ ಛತ್ತೀಸ್ಗಢದಲ್ಲಿ. ಸೊ ಯಾವ ಒಂದು ಇದು ಕರೆಯುತ್ತೆ ಮತ್ತು ಆ ಜಲಾನಯನ ಪ್ರದೇಶ, ಜಲಾನಯನ ಪ್ರದೇಶ ಅಂದ ತಕ್ಷಣ ಇಲ್ಲಿ ಜಾರ್ಖಂಡ್ ಛತ್ತೀಸ್ಗಢ ಮಹಾರಾಷ್ಟ್ರ ಸ್ವಲ್ಪ ಮಧ್ಯಪ್ರದೇಶ ಒರಿಸ್ಸಾ ಇದೆಲ್ಲ ಸೇರುತ್ತೆ. ಜಲಾನಯನ ಅಂತಂದರೆ ಏನಂದ್ರೆ ನೋಡಿ ಅದರ ಉಪನದಿಗಳು ಅದರ ಆ ನದಿಗಳೆಲ್ಲ ಏನು ಬರ್ತವೆ ಇದೆಲ್ಲ ಸೇರಿ ಜಲಾನಯನ ಆಗುತ್ತೆ, ಅಂದರೆ ಅದರ ಉಪನದಿಗಳು ಸೇರಿ. ಓಕೆ, ಅದರ ಕಾಲುವೆ ವ್ಯವಸ್ಥೆ ಏನಿರುತ್ತೆ ಎಲ್ಲ ಸೇರಿ. ಸೊ ಇಲ್ಲಿ ಮಹಾನದಿಯ ಉಪನದಿಗಳು ಅಂತ ಹೇಳಿದ ತಕ್ಷಣ ಪ್ರಮುಖವಾಗಿ ಎಡದಂಡೆ ಬಲದಂಡೆ ಅಂತ ಮಾಡ್ತೀವಿ. ಎಗೇನ್ ಫೈನ್, ಹಿಂಗೆ ಹರಿಬೇಕಾದರೆ ನದಿ ಇದು ಆರೋ ಮಾರ್ಕ್ ಅಂದಮೇಲೆ ಈ ಸೈಡು ನಾವು ಮುಖ ಮಾಡಿ ನಿಂತ್ಕೊಂಡಾಗ ನಮಗೆ ಇದು ಬಲದಂಡೆ ಆಗುತ್ತೆ, ಇದು ಎಡದಂಡೆ ಆಗುತ್ತೆ, ಇದು ಲೆಫ್ಟ್ ಆಗುತ್ತೆ, ಇದು ರೈಟ್ ಆಗುತ್ತೆ. ಓಕೆ, ಸೊ ಬಲದಂಡೆ ಎದ ಲೆಫ್ಟ್ ಬ್ಯಾಂಕ್ ರೈಟ್ ಬ್ಯಾಂಕ್ ಅಂತ ಕರಿತೀವಿ. ಇಲ್ಲಿ ಪ್ರಮುಖವಾಗಿ ರೈಟ್ ಬ್ಯಾಂಕಲ್ಲಿ ನದಿಗಳಲ್ಲಿ ಎಡದಂಡೆ ಮತ್ತು ಬಲದಂಡೆ ನದಿ ನೋಡಿದಾಗ ಇಲ್ಲಿ ನೋಡಿ, ಎಡ ಬ್ಯಾಂಕ್ ನದಿ ಅಂದರೆ ಸಾರಿ ಎಡದಂಡೆ ನಡೀಲಿ ದ ಸಿಯೋನ್ ಹಸ್ಡಿಯೋ ಮಾಂಡ್ ಮತ್ತು ಐ ಬಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಹಸ್ಡಿಯೋ ಮಾಂಡ್ ಐ ಬಿ ಮತ್ತು ಸಿಯೋನತ್, ಇದು ಮಹಾನದಿಯ ರೀತಿ ಇರತಕ್ಕಂಥದ್ದು. ಓಕೆ, ಈ ಸಿಯೋನತ್ ನದಿ ಉಪನದಿ ಬಂದಿಲ್ಲಿ ಸೇರಿದಾಗ ಏನಾಗುತ್ತೆ ಅದು ಮಹಾರಾಷ್ಟ್ರಕ್ಕೆ ಎಂಟ್ರಿ ಕೊಡುತ್ತೆ. ನಾನು ಏನಕ್ಕೆ ಕೇಳ್ತಾ ಇದ್ದೀನಿ ಸ್ನೇಹಿತರೆ, ಇಲ್ಲಿ ತುಂಬ ಡೀಟೇಲಾಗಿ ಹೋಗೋದು ಬೇಕಾಗಿಲ್ಲ, ಕಾವೇರಿ ನದಿ ಬಗ್ಗೆ ಸ್ವಲ್ಪ ಡೀಟೇಲ್ ತಿಳ್ಕೊಂಡು. ಇಲ್ಲಿ ಬೇರೆ ನದಿಗಳು ಎಸ್ಪೆಷಲಿ ಕರ್ನಾಟಕದ ಎಕ್ಸಾಮ್ಸ್ ಆಗಿರ್ಬೋದು ಉಪನದಿಗಳೊಳಗೆ ಜಾಸ್ತಿ ಎಲ್ಲಿ ಹುಟ್ಟುತ್ತೆ ಅಂತ ಕೇಳಲ್ಲ. ಯಾವುದು ಎಡದಂಡೆ ನದಿಗಳು ಯಾವುದು ಬಲದಂಡೆ ನದಿಗಳು ಅಂತ ಕೇಳಿದಾನೆ ಎಕ್ಸಾಮಲ್ಲಿ, ಅದನ್ನು ಕೇಳ್ತಾನೆ. ಸೊ ಅದಕ್ಕೆ ನಾನು ಸ್ಪೆಸಿಫಿಕ್ ಆಗಿ ನಾನು ಹೇಳ್ತಾ ಇರ್ತೀನಿ ಎಲ್ಲ ನದಿಗಳಲ್ಲೂ ಎಡದಂಡೆ ನದಿ ಯಾವುದು ಬಲದಂಡೆ ನದಿ ಯಾವುದು ಅಂತ. ಸೊ ರೈಟ್ ಬ್ಯಾಂಕ್ ರಿವರ್ ದ ದವೋಂಗ್ ದ ಟೆಲ್ ದ ಜೋಂಕ್ ಅಂತ, ದವೋಂಗ್ ದ ಜೋಂಕ್ ಆ್ಯಂಡ್ ದ ಟೆಲ್ ಇಲ್ಲಿದೆ ನೋಡಿ. ಸೊ ಈ ಮೂರು ಅದರ ಈ ಮಹಾನದಿಯ ಒಂದು ಬಲದಂಡೆಯ ನದಿಗಳು. ಓಕೆ, ಇಷ್ಟು ತಿಳ್ಕೊಂಡ್ರೆ ಸಾಕು. ನೆಕ್ಸ್ಟ್ ಗೋದಾವರಿ ಸರ್. ಗೋದಾವರಿ ಈಸ್ ಬಿಗ್ಗೆಸ್ಟ್ ಆಫ್ಟರ್ ಗಂಗಾ ಅಂತ ನಾವು ಕರಿತೀವಿ, ದಕ್ಷಿಣದ ಗಂಗಾ ಅಂತ ಕೊಡ್ತೀವಿ, ಕಾವೇರಿಗೂ ಕೊಡ್ತೀವಿ. ಎರಡು 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 ರೀಸನ್ ಕೊಡ್ತೀನಿ. ಗಂಗಾ ಗೋದಾವರಿಗೆ ಗಂಗಾ ಅಂತ ಕರೆಯೋದಕ್ಕೆ ಅದು ಏನು ರುದ್ಧ ಗಂಗಾ ಅಂತ ಕರಿತೀವಿ, ತುಂಬ ಹಳೆಯದು ಮತ್ತು ತುಂಬ ಉದ್ದ ಹರಿಯುತ್ತೆ ಗಂಗಾ ನದಿ ಥರ, ಮತ್ತು ಸ್ವಲ್ಪ ತುಂಬಿ ಕೂಡ ಹರಿಯುತ್ತೆ ಅಂತ ಹೇಳ್ತಾರೆ. ಅಂದರೆ ಕಾವೇರಿ ಅಷ್ಟು ತುಂಬಿ ಹರಿಯಲ್ಲ, ಏನಕ್ಕೆ ಅಂತ ಹೇಳ್ತೀನಿ. ಗೋದಾವರಿ ನದಿ ಏನಂಗೆ ಅದಕ್ಕೋಸ್ಕರ ಗಂಗಾ ಅಂತ ಕರಿತೀವಿ. ಕಾವೇರಿ ನದಿನ ಏನು ಗಂಗಾ ಅಂತ ಕರೀತಾರೆ ಅಂತಂದರೆ ಯೂಶ್ವಲಿ ಆಪ್ಷನ್ ನಿಮ್ಗೆ ಗೋದಾವರಿ ಇದ್ದರೆ ದಟ್ ಇಸ್ ಸ್ಟಿಕ್ ಮಾಡಿ. ಕಾವೇರಿ ನದಿನ ಕರೆಯೋದು ಏನಕ್ಕೆ ಅಂದರೆ ಅದು ಗಂಗಾ ನದಿ ನಮಗೆ 365 ದೇಶ ತುಂಬಿ ಇರುತ್ತೆ, ಕಾವೇರಿ ನದಿ ನಮಗೆ ಮುಂಗಾರು ಮಳೆ ಟೈಮಲ್ಲಿ ಮಳೆಯಿಂದ ತುಂಬ ಹರಿಯುತ್ತೆ ನಮ್ಮ ಕರ್ನಾಟಕದ ಆಸುಪಾಸು ರೀಜನಲ್ಲಿ ತುಂಬಿ ಹರಿದು ಅದು ತಮಿಳ್ನಾಡಿಗೆ ಹೋಗ್ತಕ್ಕಂಥದ್ದು. ಹಿಂಗಾರು ಮಳೆ ನಮ್ಮ ಈಶಾನ್ಯ ಮಾರುತ ಮಾನ್ಸೂನಲ್ಲಿ ತಮಿಳ್ನಾಡಿಗೆ ಮಳೆ ಆಗ್ತದೆ, ಸೊ ಅಲ್ಲಿ ಅದು ತುಂಬಿ ಹರಿಯುತ್ತೆ ಆ ಟೈಮಲ್ಲಿ ತಮಿಳ್ನಾಡಲ್ಲಿ. ಸೊ ಅದರಿಂದ ಏನಾಗುತ್ತೆ ಅದನ್ನ ನಾವು ದಕ್ಷಿಣ ಗಂಗಾ ಅಂತ ಕರೀತಕ್ಕಂಥದ್ದು. ಫೈನ್ ಸರ್, ಗೋದಾವರಿ ನದಿ ಅತಿ ದೊಡ್ಡ ನದಿ ನಮ್ಮ ದಕ್ಷಿಣ ಭಾರತದಲ್ಲೇ, ಮಹಾರಾಷ್ಟ್ರದಲ್ಲಿ ತ್ರಯಂಬಕ್ಕಮ್ಮಲ್ಲಿ ಹುಟ್ಟುತ್ತೆ, ಅದು ಹುಟ್ಟಿ ಆಂಧ್ರದ ಮೂಲಕ ಹರಿದು ಆಂಧ್ರ ಪ್ರದೇಶ ಕಾಕಿನಾಡ ಬಳಿ ಬಂಗಾಳ ಕೊಲಿಸಿರುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ
ಜಲಾನಯನ ಪ್ರದೇಶ ಅಂದ ತಕ್ಷಣ ಇಲ್ಲಿ ಆಂಧ್ರ, ತೆಲಂಗಾಣ, ನಮ್ಮ ಮಹಾರಾಷ್ಟ್ರ, ಕರ್ನಾಟಕ ಇವೆಲ್ಲ ಸೇರ್ತಕ್ಕಂಥದ್ದು. ಸ್ವಲ್ಪ ಭಾಗ ಮಧ್ಯಪ್ರದೇಶ, ಗೋದಾವರಿ ಬೇಸಿನ್ ಅಂದ ತಕ್ಷಣ, ಓಕೆ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ ಇದೆಲ್ಲ ಸೇರುತ್ತೆ. ಯಾವುದು ಬೇಸಿನ್ ಅಂದ ತಕ್ಷಣ, ಜಲಾನಯನ ಪ್ರದೇಶ ಅಂದ ತಕ್ಷಣ, ಅದರ ಹರಿತಕ್ಕಂಥದ್ದಲ್ಲಿ ಮುಖ್ಯವಾಗಿ ಗೋದಾವರಿ ನದಿ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರಬೇಕು, ವೆರಿ ಇಂಪಾರ್ಟೆಂಟ್ ಅದು. ನಮ್ಮ ಮಹಾರಾಷ್ಟ್ರ, ಮಹಾರಾಷ್ಟ್ರದ ಮುಖಾಂತರ ಬಂದು ಏನಾಗುತ್ತೆ, ನಮ್ಮ ತೆಲಂಗಾಣ ಈ ಕಡೆ ಬಂದು ನಮ್ಮ ಆಂಧ್ರ ಪ್ರದೇಶದ ಮುಖಾಂತರ ಕಾಕಿನಾಡ ಬಳಿ ಅದು ಬಂಗಾಳ ಕೊಲ್ಲಿ ಸೇರ್ತಕ್ಕಂಥದ್ದು. ಎಗೇನ್ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಇಲ್ಲಿ ವೆರಿ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋದು ಅದರ ಎಡ ಮತ್ತು ಅದರ ಉದ್ದ. ಉದ್ದ 1465 ಇದೆ, ಓಕೆ, ಕಿಲೋಮೀಟರ್. ಅದರ ಎಡದಂಡೆ ಮತ್ತು ಬಲದಂಡೆ ಉಪನದಿಗಳು ಬೇಕಾಗ್ತದೆ. ಈ ಡ್ರಾಯಿಂಗಲ್ಲಿ ನಿಮ್ಗೆ ಗೊತ್ತಾಗ್ತಿರಬೇಕು, ಎಡದಂಡೆ ಉಪನದಿಗಳು, ಬಲದಂಡೆ ಉಪನದಿಗಳು, ತುಂಬ ಉಪನದಿಗಳಿದೆ. ಆದರೆ ಇಲ್ಲಿ ಮಂಜಿರಾ ಅಂತಕ್ಕಂಥದ್ದಿದೆಯಲ್ಲ, ಅದು ತುಂಬ ದೊಡ್ಡ ಒಂದು ಉಪನದಿ. ಯಾವುದು? ನಮ್ಮ ಗೋದಾವರಿಯ ಬಲದಂಡೆ ಉಪನದಿ. ಇದರಲ್ಲಿ ಗೋದಾವರಿಯಲ್ಲಿ ಹೆಚ್ಚು ನಮಗೆ ಎಡದಂಡೆ ಉಪನದಿಗಳು ತುಂಬ ಇದೆ. ನಿಮಗೆ ಈಗ ಪೈನ್ಗಂಗಾ, ವೈನ್ಗಂಗಾ, ಧರಣಿ ಈ ಥರ ಬಂದಾಗ, ಈ ಥರ ಕ್ವಶನ್ ಬಂದಾಗ ಇವೆಲ್ಲ ನಮಗೆ ಎಡದಂಡೆ. ಮಂಜಿರಾ ಬಂದು ಅಥವಾ ಮಂಜಿರಾ ಬಂದು ನಮಗೆ ಬಲದಂಡೆ ಉಪನದಿ ಆಗುತ್ತೆ. ಇಲ್ಲಿದೆ ನೋಡಿ, ಮಂಜಿರಾ ಇಲ್ಲಿದೆ, ಇದನ್ನ ಇಲ್ಲಿದೆ ಮಂಜಿರಾ, ಇದು ಬಲದಂಡೆ ಉಪನದಿ. ಎಗೇನ್ ಇಲ್ಲಿ ಮೂಸಿ ನದಿ ಕೂಡ ನಮ್ಮ ಏನಾಗುತ್ತೆ, ಎಡ ನಮ್ಮ ಗೋದಾವರಿಯ ಒಂದು ಉಪನದಿ ಆಗುತ್ತೆ. ಬನ್ನಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಗೋದಾವರಿನ ಉಪನದಿಗಳಲ್ಲಿ ಪ್ರಮುಖ ಏಕೈಕ ದೊಡ್ಡ ನದಿ ಅಂದರೆ ಬಲದಂಡೆ ಮಂಜಿರಾ. ಎಡಬ್ಯಾಂಕ್ ನದಿಗಳು ದರ್ನಾ, ಪೆಂಗಂಗಾ, ವೈನ್ಗಂಗಾ, ವಾರ್ಧಾ, ಪ್ರಾಣಹಿತ. ಪ್ರಾಣಹಿತ ಅಂತಕ್ಕಂಥದ್ದು ಈ ಪೆಂಗಂಗಾ ಮತ್ತು ವಾರ್ಧಾ ಎರಡು ಸೇರಿ ಆಗ್ತಕ್ಕಂಥದ್ದು ಪ್ರಾಣಹಿತ ನದಿ ಆಗ್ತಕ್ಕಂಥದ್ದು. ಸೊ ತೋರಿಸ್ತೀನಿ ನಿಮಗೆ ಇಲ್ಲಿ, ವೆರಿ ಇಂಪಾರ್ಟೆಂಟ್ ಇದು. ಇಲ್ಲಿ ನೋಡಿ, ಪೆನ್ಗಂಗಾ, ವಾರ್ಧಾ, ವೈನ್ಗಂಗಾ, ವೈನ್ಗಂಗಾ ಮತ್ತು ಇಲ್ಲಿಂದ ಬರ್ತಾ ಇದೆ, ಓಕೆ, ವೈನ್ಗಂಗಾ ಬರ್ತಾ ಇದೆ ಮತ್ತು ಇನ್ನೊಂದು ಯಾವುದು, ವಾರ್ಧಾ ಅಲ್ವಾ, ವೈನ್ಗಂಗಾ, ಪೆಂಗಂಗಾ ಮತ್ತು ವಾರ್ಧಾ. ಈ ವಾರ್ಧಾ ಮತ್ತು ಈ ವೈನ್ಗಂಗಾ ಸೇರಿ ಏನಾಗುತ್ತೆ, ಇಲ್ಲಿ ಪ್ರಾಣಹಿತ ನದಿ ಆಗುತ್ತೆ. ಅದು ಹೋಗಿ ಡೈರೆಕ್ಟಾಗಿ ನಮಗೇನಾಗುತ್ತೆ, ನಮ್ಮ ಗೋದಾವರಿ ಜೊತೆ ಜಾಯ್ನ್ ಆಗ್ತಕ್ಕಂಥದ್ದು. ಈ ಜಾಯ್ನ್ ಆಗೋ ಪ್ರದೇಶದಲ್ಲಿ ಕೂಡ ನಮಗೆ ಏತ ನೀರಾವರಿ ಯೋಜನೆಗಳು ಕೂಡ ಮಾಡಿಕೊಂಡಿದ್ದೀವಿ. ಫೈನ್. ಸೊ ಇಲ್ಲಿ ಬಲಬ್ಯಾಂಕ್ ನದಿಗಳು ಅಂದ ತಕ್ಷಣ ಪ್ರವರ, ಮುಲಾ, ಮಂಜ್ರಾ, ಪೆಡ್ಡಗರು, ಮ್ಯಾನರ್ ಅಂತಕ್ಕಂಥದ್ದಿವೆ. ಆದರೆ ಮಂಜ್ರಾ ಮಾತ್ರ ಮರಿಬೇಡಿ, ರಿಪೀಟೆಡ್ ಎಕ್ಸಾಮಲ್ಲಿ ಕೇಳಿದ್ದಾನೆ, ಅದು ಬಲದಂಡಿಯ ನದಿ. ಓಕೆ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಬನ್ನಿ, ನೆಕ್ಸ್ಟು ಗೋದಾವರಿ ನದಿಯ ಯೋಜನೆಗಳಲ್ಲಿ ಶ್ರೀ ರಾಮ್ ಸಾಗರ್ ಇದೆ, ಗೋದಾವರಿ ಬ್ಯಾರೇಜ್ ಇದೆ, ಅಪ್ಪರ್ ಪೆಂಗಂಗಾ, ಜೈಕ್ವಾಡಿ, ಇಂದ್ರಾವತಿ, ಅಪ್ಪರ್ ವಾರ್ಧಾ, ಈ ರೀತಿ ಯೋಜನೆಗಳು ಪೂರ್ಣಗೊಳಿಸ್ತಕ್ಕಂಥ ಯೋಜನೆಗಿದೆ. ಇನ್ನು ಪೊಲ್ಲಾವರ, ನಮ್ಮ ಹೇಳಿದ ಪ್ರಾಣವಿತ ನದಿ ಹತ್ರ ಪೊಲ್ಲಾವರಂ ನದಿ ಯೋಜನೆ ಇದೆ, ಏತ ನೀರಾವರಿ ಯೋಜನೆ, ವೆರಿ ಇಂಪಾರ್ಟೆಂಟ್ ಇದು ಕೂಡ. ನೆಕ್ಸ್ಟ್ ನಾವು ನೋಡಿದರೆ ಸರ್, ಕೃಷ್ಣ ತುಂಬ ಇಂಪಾರ್ಟೆಂಟ್ ನದಿ ಇದು ಕೂಡ. ನಮಗೆ ಪವಿತ್ರ ನದಿಗಳು ಒಂದು ನಮ್ಮ ಗೋದಾವರಿ ನದಿ, ಕೃಷ್ಣ, ಕಾವೇರಿ. ಇದು ಮಹಾರಾಷ್ಟ್ರದ ಮಹಾಬಲೇಶ್ವರ ಗಿರಿಧಾಮಗಳಲ್ಲಿ ಹುಟ್ಟುತ್ತೆ. ಪಶ್ಚಿಮ ಘಟ್ಟ 1400 ಕಿಲೋಮೀಟ್ರು ನೋಡಿ, ಅದಕ್ಕಿಂತ ಒಂದು 100 ಅಪ್ರಾಕ್ಸಿಮೇಟ್ಲಿ 67 ರಿಂದ 100 ಕಿಲೋಮೀಟ್ರ್ ಕಮ್ಮಿ ಅಷ್ಟೇ. ಇದು ಎರಡನೇ ದೊಡ್ಡ ನದಿ ಅಂತ ಕರಿತೀವಿ. ಇದು ಆಂಧ್ರ ಪ್ರದೇಶ ನಿಜಾಮಪಟ್ಟಣದ ಬಳಿ ಬಂಗಾಳ ಕೊಲ್ಲಿನ ಸೇರ್ತಕ್ಕಂಥದ್ದು. ಓಕೆ, ಬಂಗಾಳ ಕೊಲ್ಲಿನ ಸೇರ್ತಕ್ಕಂಥದ್ದು. ಎಗೇನ್ ಇದು ನಮ್ಮ ಕರ್ನಾಟಕದ ಮುಖಾಂತರ ಅರಿತಕ್ಕಂಥ ನದಿ ಕೃಷ್ಣ, ವೆರಿ ಇಂಪಾರ್ಟೆಂಟ್. ಕೃಷ್ಣ ನದಿ ಜಲದುರ್ಗ ಪ್ರವೇಶಿಸುವ ಮೊದಲು ಜಲಪಾತ ನಿರ್ಮಿಸುತ್ತೆ. ಶ್ರೀಶೈಲಂಬಳಿ ಆಳವಾದ ಕಂದ ನಿರ್ಮಿಸುತ್ತೆ. ಗೋದಾವರಿಯಂಥ ಎರಡನೇ ನದಿ. ಇದರ ಪ್ರಮುಖ ಉಪನದಿ ಅಂದರೆ, ಸಾರಿ, ನನ್ನ ಮೂಸಿ ಇದರದು ಕೃಷ್ಣಾದ ಉಪನದಿ. ಓಕೆ, ಯಾಕಂದರೆ ಮೂಸಿ ನಿಮಗೆ ನಮ್ಮ ತೆಲಂಗಾಣದ ಹೈದರಾಬಾದ್ ಈ ಒಂದು ನದಿಯ ದಂಡೆ ಮೇಲೆ ಇರ್ತಕ್ಕಂಥದ್ದು. ತುಂಗಭದ್ರ, ಘಟಪ್ರಭ, ಮಲಪ್ರಭ, ಓಕೆ, ವರ್ಣ, ಪಂಚಗಂಗಾ, ದೂಧ್ ಗಂಗಾ ಇವೆಲ್ಲ ಕೃಷ್ಣಾ ನದಿಯ ಉಪನದಿಗಳು. ಮತ್ತು ಇದು ನದಿ ಮಹಾರಾಷ್ಟ್ರದ ಭೀಮಾ ಎಂಬಲ್ಲಿ ಹುಟ್ಟಿ, ಯಾವುದು, ಭೀಮಾ ನದಿ ಮಹಾರಾಷ್ಟ್ರದ ಭೀಮಾ ಎಂಬಲ್ಲಿ ಹುಟ್ಟಿ ರಾಯಚೂರಿನ ಬಳಿ ಕೃಷ್ಣಾ ನದಿನ ಸೇರುತ್ತೆ, ಭೀಮಾ ನದಿ. ಫೈನ್. ಇದರ ಎಡ ದಂಡೆಯ ಒಂದು ಏನು ಉಪನದಿಗಳು, ಬಲದಂಡೆಯ ಉಪನದಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಕೃಷ್ಣಾ ಜಲಾನಯನ ಪ್ರದೇಶ ಆಂಧ್ರ, ಮಹಾರಾಷ್ಟ್ರ, ಕರ್ನಾಟಕ. ವಿಸ್ತೀರ್ಣ ಏರಿಯಾ 2.6 ಲಕ್ಷ ಚದರ ಕಿಲೋಮೀಟರ್ ಇದೆ. ಇದು ಉತ್ತರದ ಭಾಲ್ಘಾಟ್ ಶ್ರೇಣಿಯಿಂದ ದಕ್ಷಿಣ ಪೂರ್ವದಲ್ಲಿ ಪಶ್ಚಿಮ ಘಟ್ಟಗಳು, ಪಶ್ಚಿಮ ಘಟ್ಟಗಳಿಂದ ಸುತ್ತುವರೆದಿದೆ. ಮಹಾರಾಷ್ಟ್ರ ಸತಾರ ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥ ನದಿ ಇದು. ಬಂಗಾಳ ಕೊಲ್ಲಿಯಲ್ಲಿ ಸೇರತಕ್ಕ 1400 ಕಿಲೋಮೀಟರ್ ಹರಿಯುತ್ತೆ. ಇಲ್ಲಿ ನೋಡಿ ಪ್ರಮುಖವಾದ ಉಪನದಿಗಳು ಬಲದಂಡೆ, ಘಟಪ್ರಭ, ಮಲಪ್ರಭ ಮತ್ತು ತುಂಗಭದ್ರ.
ಎಗೇನ್ ಹಿಂಗೆ ಹರಿತಾ ಇದೆ ಅಂದರೆ ಇದು ಬಲದಂಡೆ, ಇದು ಎಡದಂಡೆ. ಸೊ ಇಲ್ಲಿ ಬಲದಂಡೆ ಅಂದ ತಕ್ಷಣ ಏನು ಸರ್, ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಾಭದ್ರ. ಘಟಪ್ರಭಾ, ಮಲಪ್ರಭಾ ಮತ್ತು ತುಂಗಾಭದ್ರ ಅದರ ಉಪನದಿಗಳು. ಓಕೆ, ದಿಸ್ ಈಸ್ ಕಾಲ್ಡ್ ಕೃಷ್ಣ. ಸರ್ ಇಲ್ಲಿ ಎಡದಂಡೆ ಉಪನದಿಗಳು ಅಂದ ತಕ್ಷಣ ಭೀಮಾ, ಮೂಸಿ ಮತ್ತು ಮುನ್ನೂರಿ ಅಂತ ಕರಿತೀವಿ. ಭೀಮಾ, ಮೂಸಿ, ಮೂಸಿ ನದಿ ನಮಗೆ ಇಲ್ಲಿ ಬರುತ್ತೆ. ಇಲ್ಲಿ ಮುನ್ನೇರು ನದಿ ಇದೆ, ಇದು ಇಲ್ಲಿ ಸೇರೋಕ್ಕಿಂತ ಮುಂಚೆ ಸೇರ್ತಕ್ಕಂಥದ್ದು ನಮ್ಮ ಆಂಧ್ರ ಪ್ರದೇಶದಲ್ಲಿ. ಭೀಮಾ ನಮ್ಗೆ ಹೇಳಿದ್ರೆ ರಾಯಚೂರು ಬಳಿ ಬಂದು ಸೇರ್ತಕ್ಕಂಥದ್ದು. ಇನ್ನು ಒಂದು ಮೂಸಿ ನಮ್ಮ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ನದಿ. ಹೈದರಾಬಾದ್ ಈ ಒಂದು ಮೂಸಿ ನದಿಯ ಒಂದು ನಗರದ ದಡಿಯಲ್ಲಿರ್ತಕ್ಕಂಥ ನಗರ. ಇನ್ನು ಕೊಯ್ನಾ ನದಿ ನಿಮ್ಗೆ ಗೊತ್ತಿದೆ, ಕೊಯ್ನಾ ಅಣೆಕಟ್ಟೆಯನ್ನು ಕೂಡ ಕಟ್ಟಿದ್ದೀವಿ, ಫೇಮಸ್ಸು. ಅಲ್ಲಿ ಯಾವಾಗಲೂ ಭೂಕಂಪ ಆಗ್ತಾ ಇರುತ್ತೆ ಮಹಾರಾಷ್ಟ್ರದಲ್ಲಿ. ಓಕೆ, ತುಂಗಭದ್ರ ನಮ್ಗೆ ಗೊತ್ತಿದೆ, ತುಂಗಭದ್ರ ಎಲ್ಲಿ ಹುಟ್ಟುತ್ತೆ, ನಮ್ಮ ಕರ್ನಾಟಕದಲ್ಲಿ ಹುಟ್ಟತಕ್ಕಂಥ ತುಂಗಭದ್ರ. ಮಲಪ್ರಭಾ ಕೂಡ ಕರ್ನಾಟಕ, ಘಟಪ್ರಭಾ ಆಂಧ್ರ ಪ್ರದೇಶ, ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಘಟಪ್ರಭಾ ಹುಟ್ಟತಕ್ಕಂಥದ್ದು ಸಾರಿ ಮಹಾರಾಷ್ಟ್ರ, ಮಲಪ್ರಭಾ ಕರ್ನಾಟಕ, ತುಂಗಭದ್ರ ಕರ್ನಾಟಕದಲ್ಲಿ ಹುಟ್ಟತಕ್ಕಂಥದ್ದು. ತುಂಗ ಮತ್ತು ಭದ್ರ ಅಂತ ಎರಡು ಸೋರ್ಸ್ಗಳು ಚಿಕ್ಕಮಗಳೂರಿನಲ್ಲಿ ಹುಟ್ಟತಕ್ಕಂಥದ್ದು ವರಹ ಪರ್ವತದಲ್ಲಿ. ಆಮೇಲೆ ಅದು ಶಿವಮೊಗ್ಗದ ಕೂಡ್ಲಿ ಬಳಿ ಸೇರಿ ತುಂಗಭದ್ರ ಆಗ್ತಕ್ಕಂಥದ್ದು. ಫೈನ್, ವೆರಿ ಇಂಪಾರ್ಟೆಂಟ್ ಇದು. ಹೈದರ್ ನೋಡಿ, ಇದರ ದಂಡೆಯಲ್ಲಿ ಹೈದರಾಬಾದ್ ನಗರದ ಮೂಸಿ ನದಿಯ ದಂಡೆಯಲ್ಲಿ ಹೈದರಾಬಾದ್ ನಗರವಿದೆ. ಸೊ ಇವೆಲ್ಲ ವೆರಿ ಇಂಪಾರ್ಟೆಂಟ್, ಎಡ ದಂಡೆ, ಬಲ ದಂಡೆ. ಇನ್ನು ಕೃಷ್ಣಾ ನದಿ ಯೋಜನೆಗಳು ಅಂತ ಬಂದಾಗ ತುಂಗಭದ್ರ, ಘಟಪ್ರಭಾ, ನಾಗಾರ್ಜುನ ಸಾಗರ, ಮಲಪ್ರಭಾ, ಭೀಮಭದ್ರ, ತೆಲುಗು ಗಂಗಾ, ಈ ರೀತಿಯಾದ ಒಂದು ಅಣೆಕಟ್ಟುಗಳು ಯೋಜನೆಗಳನ್ನ ಕೈಗೊಂಡಿರ್ತಕ್ಕಂಥದ್ದು. ಜಲಾನಯನ ಪ್ರದೇಶದಲ್ಲಿ ಶ್ರೀಶೈಲಂ ಆಗಿರ್ಬೋದು, ಕೊಯ್ನಾ ಆಗಿರ್ಬೋದು, ನಾಗಾರ್ಜುನ ಸಾಗರ ಆಗಿರ್ಬೋದು, ಆಲಮಟ್ಟಿ, ಕೃಷ್ಣಾ ನದಿ ಕಟ್ಟಿರ್ತಕ್ಕಂಥ ನಾರಾಯಣಪುರ, ಭದ್ರಾ, ಇದೆಲ್ಲ ಒಂದು ಕೃಷ್ಣಾ ನದಿ ಕಟ್ಟಲಾಗಿರ್ತಕ್ಕಂಥ ಅಣೆಕಟ್ಟುಗಳು. ಫೈನ್ ಸರ್. ಸೊ ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ನೆಕ್ಸ್ಟ್ ಬರ್ತಕ್ಕಂಥ ಕಾವೇರಿ ನದಿ. ಕಾವೇರಿ ನದಿ ನಮ್ಮ ಕರ್ನಾಟಕದ ಎಕ್ಸಾಮ್ನಲ್ಲಿ ತುಂಬ ಇಂಪಾರ್ಟೆಂಟು. ಇದರಲ್ಲಿ ಉಪನದಿಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಎಲ್ಲಿ ಹುಟ್ಟವೆ ಏನು ಅಂತ ಹೇಳಿ. ಯಾಕೆ ಕರ್ನಾಟಕದಲ್ಲಿ ಆಗಿರೋದ್ರೆ ಕೆ ಪಿ ಎಸ್ ಸಿ ರಿಲೇಟೆಡ್ ಎಕ್ಸಾಮ್ಗೆ ತುಂಬ ಬರುತ್ತೆ ಕರ್ನಾಟಕದ ಎಕ್ಸಾಮ್ಗೆ. ನಿಮ್ಗೆ ಗೊತ್ತಿದೆ ತಲಕಾವೇರಿ ನಾವು ಏನು ಕರಿತೀವಿ, ಅಲ್ಲಿ ಬ್ರಹ್ಮಗಿರಿಯ ತಲಕಾವೇರಿಯಲ್ಲಿ ಹುಟ್ಟತಕ್ಕಂಥದ್ದು ಕೊಡಗು ಜಿಲ್ಲೆ. ಕರ್ನಾಟಕ, ತಮಿಳುನಾಡು, ಕೇರಳ, ಪುದುಚೇರಿ ಈ ರಾಜ್ಯಗಳ ಒಂದು ಜಲಾನಯನ ಪ್ರದೇಶನ ಹೊಂದಿದೆ ಇದು. ಇಲ್ಲಿ ನಾವು ನೋಡ್ತಾ ಹೋದರೆ ಇದು ಒಂದಷ್ಟು ಡೆಲ್ಟಾ ಕೂಡ ನಿರ್ಮಾಣ ಮಾಡುತ್ತೆ ವೆಸ್ಟ್, ಎಲ್ಲಿ ನಮ್ಮ ಬಂಗಾಳ ಕೊಲ್ಲಿ ಸೇರೋಕ್ಕಿಂತ ಮುಂಚೆ ಅಲ್ಲಿ ಡೆಲ್ಟಾ ಒಂದು ನಿರ್ಮಾಣ ಮಾಡುತ್ತೆ. ಇಲ್ಲಿ ಮಾನ್ಸೂನ್, ನೈಋತ್ಯ ಮಾನ್ಸೂನ್ ಮತ್ತು ಈಶಾನ್ಯ ಮಾನ್ಸೂನ್ ಮುಖಾಂತರ ಮಳೆ ಪಡಿತಕ್ಕಂಥದ್ದು. ಇನ್ನು ಈ ನಮ್ಮ ಕಾವೇರಿ ನದಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ, ಇಲ್ಲಿ ಆಲ್ರೆಡಿ ನಾವು ಅಣೆಕಟ್ಟೆಗಳನ್ನು ಕಟ್ಟಿದ್ದೀವಿ ಕಾವೇರಿ ನದಿಗೆ. ಇದು ಎರಡು ಟೈಮಲ್ಲಿ ಬರುತ್ತೆ. ಇಲ್ಲಿ ಅಣೆಕಟ್ಟೆಗಳು ನೀರಾವರಿ ಯೋಜನೆಗೆ, ಜಲವಿದ್ಯುತ್ ಯೋಜನೆಗೆ ಉಪಯೋಗಿಸ್ಕೋತೀವಿ. ಪ್ರಮುಖವಾಗಿ ನೀವು ನೋಡೋದಾದರೆ ಅದರ ಜಲಾನಯನ ಪ್ರದೇಶದಲ್ಲಿ ಗ್ರ್ಯಾಂಡ್ ಅಣೆಕಟ್ಟೆ ಆಗಿರ್ಬೋದು, ಮೆಟ್ಟೂರು ಡ್ಯಾಮ್ ಆಗಿರ್ಬೋದು, ಕೆ ಆರ್ ಎಸ್ ಆಗಿರ್ಬೋದು ಪ್ರಮುಖವಾಗಿರುತ್ತೆ. ಗ್ರ್ಯಾಂಡ್ ಅಣೆಕಟ್ಟು ಅಂತಕ್ಕಂಥದ್ದು ನಿಮಗೆ ಚೋಳರಾಜನ ಕಟ್ಟಿದ್ದು, ಚೋಳರಾಜನ ಕಾಲದಲ್ಲಿ ಕಟ್ಟಿರ್ತಕ್ಕಂಥದ್ದು. ಮೆಟ್ಟೂರು ಡ್ಯಾಮ್ ನಮ್ಮ ಏನು ಕಾವೇರಿ ನದಿ ಹೊಗೆನಕಲ್ ಮುಖಾಂತರ ತಮಿಳುನಾಡಿಗೆ ಎಂಟ್ರಿ ಕೊಡುತ್ತೆ, ಬಾರ್ಡ್ರ್ ಮುಖಾಂತರ ಅಲ್ಲಿ ಮೆಟ್ಟೂರು ಡ್ಯಾಮ್ ಕಟ್ಟಿರ್ತಕ್ಕಂಥದ್ದು. ಕೆ ಆರ್ ಎಸ್ ನಿಮಗೆ ಗೊತ್ತೇ ಇದೆ, ನಮ್ಮ ಲಕ್ಷ್ಮಣ ತೀರ್ಥ ಬಂದು ಈ ಕೆ ಆರ್ ಎಸ್ ನದಿಯಲ್ಲಿ ಜಾಯ್ನ್ ಆಗ್ತಕ್ಕಂಥದ್ದು ಕಾವೇರಿ ನದಿ ಜೊತೆ. ಹಾಗಾದರೆ ಸರ್ ಈ ಕಾವೇರಿ ನದಿ, ಫೈನ್ ಸರ್ ಕಾವೇರಿ ನದಿ ಓಕೆ, ಇಲ್ಲಿ ಕಾವೇರಿ ನದಿಯಿಂದ ಮೂರು ದ್ವೀಪಗಳು ಕೂಡ ನಿರ್ಮಾಣ ಆಗುತ್ತೆ, ಅದು ಗೊತ್ತಿರಬೇಕು ನಿಮಗೆ. ಶಿವನಸಮುದ್ರದ ಗಗನಚುಕ್ಕಿ ಭರಚುಕ್ಕಿ ಆಗಿರ್ಬೋದು, ಶ್ರೀರಂಗಪಟ್ಟಣ ಆಗಿರ್ಬೋದು, ನಮ್ಮ ಶ್ರೀರಂಗಮ್ ಆಗಿರ್ಬೋದು ತಮಿಳ್ನಾಡಲ್ಲಿ, ವೆರಿ ಇಂಪಾರ್ಟೆಂಟ್ ಇದು. ಕಾವೇರಿ ನದಿಯ ಉಪನದಿಗಳು ಅಂತ ಬಂದಾಗ ಇಲ್ಲಿದೆ ನೋಡಿ, ಇಲ್ಲೇ ಇದೆ ನೋಡಿ. ಎಡದಂಡೆಯ ಉಪನದಿಗಳು ಹಾರಂಗಿ, ಹೇಮಾವತಿ, ಶಿಂಷ, ಅರ್ಕಾವತಿ. ಬಲದಂಡೆ ಎಗೇನ್, ಎಡದಂಡೆ ಅಂದ ತಕ್ಷಣ ದಿಸ್ ಇಸ್ ಲೆಫ್ಟ್, ದಿಸ್ ಇಸ್ ರೈಟ್. ಬಲದಂಡೆ ಅಂದ ತಕ್ಷಣ ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣಾವತಿ, ಭವಾನಿ, ನಾಯಿಲ್, ಅಮರಾವತಿ. ಇಲ್ಲಿ ಭವಾನಿ, ನಾಯಿಲ್ ಏನಿದೆ, ಅಮರಾವತಿ ಇದೆಯಲ್ಲ, ಇವೆಲ್ಲ ನಮಗೆ ತಮಿಳುನಾಡಲ್ಲಿ ಹುಟ್ಟತಕ್ಕಂಥದ್ದು. ಹಾರಂಗಿ, ಹೇಮಾವತಿ, ಶಿಂಷ, ಅರ್ಕಾವತಿ, ಲಕ್ಷ್ಮಣ ತೀರ್ಥ, ಕಬಿನಿ, ಸುವರ್ಣಾವತಿ ನಮ್ಮ ಕರ್ನಾಟಕದಲ್ಲಿ ಹುಟ್ಟತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಎಲ್ಲಿ ಹುಟ್ಟುತ್ತೆ, ಎಲ್ಲಿ ಸೇರುತ್ತೆ ಅಂತಕ್ಕಂಥ ಮ್ಯಾಪ್ನ ಮುಖಾಂತರ ತಿಳ್ಕೊತಾ ಹೋಗೋಣ. ನೋಡಿ ಹಾರಂಗಿ ನಮಗೆ ನಮಗೆ ಕರ್ನಾಟಕದ ಕೂರ್ಗ್ನಲ್ಲೇ ಸೋಮವಾರಪೇಟೆ ಹತ್ರ ಇರ್ತಕ್ಕಂಥ ಪುಷ್ಪಗಿರಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಅಲ್ಲಿ ಹಾರಂಗಿ ಡ್ಯಾಮ್ ಕೂಡ ಕಟ್ಟಿದ್ದೀವಿ, ವೆರಿ ಇಂಪಾರ್ಟೆಂಟ್. ಹೇಮಾವತಿ ನದಿ ಬಂದು ನಮಗೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಹೇಮಾವತಿ ಡೇಗೆ ನಾವು ಗೊರೂರು ಡ್ಯಾಮ್ ಕಟ್ಟಿದ್ದೀವಿ ಹಾಸನದಲ್ಲಿ ಅಲ್ವಾ, ಹೇಮಾವತಿ ಡ್ಯಾಮ್. ಇದೆಲ್ಲ ನಮ್ಮ ಕಾವೇರಿ ನದಿಯ ಪ್ರಮುಖವಾಗಿರ್ತಕ್ಕಂಥ ಎಡದಂಡೆಯ ಉಪನದಿಗಳು. ಮತ್ತು ಶಿಂಷ, ಶಿಂಷ ಸರ್, ಶಿಂಷ ಬಂದು ನಮಗೆ ಹುಟ್ಟೋದು
ತುಮಕೂರು ದೇವರಾಯನ ದುರ್ಗ ಬೆಟ್ಟದಲ್ಲಿ ಶಿಂಷಾ. ಓಕೆ, ಶಿಂಷಾ ನೆಕ್ಸ್ಟು ಅರ್ಕಾವತಿ. ಅರ್ಕಾವತಿ ನಮಗೆ ನಂದಿ ಬೆಟ್ಟ ಚಿಕ್ಕಬಳ್ಳಾಪುರ, ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ ಅದು. ನಮ್ಮ ಅಲ್ಲಿಂದ ಹರ್ಕೊಂಡು ಹೋಗ್ತಾ ನಮ್ಮ ಕನಕಪುರದ ಹತ್ರ ಬಂದು ಕಾವೇರಿ ನದಿ ಸೇರ್ತಕ್ಕಂಥದ್ದು. ವೆರಿ ಇಂಪಾರ್ಟೆಂಟ್ ಸರ್ ಇದೆಲ್ಲ, ಇಲ್ಲಿದೆ ನೋಡಿ, ಇನ್ನೊಂದು ಸಲ ಲಿಸ್ಟ್ ತೋರಿಸ್ತೀನಿ. ಇನ್ನು ಲಕ್ಷ್ಮಣ ತೀರ್ಥ ನಮಗೆ ಇದು ಕೂಡ ಕೂರ್ಗಲ್ಲೇ ಹುಟ್ಟತಕ್ಕಂಥದ್ದು. ಅಲ್ಲಿಂದ ನಮಗೆ ಬರ್ತಾ KRS ಡ್ಯಾಮ್ ಹತ್ರ ಬಂದು ಕಾವೇರಿ ನದಿಗೆ ಸೇರುತ್ತೆ. ಕಬಿನಿ, ಕಬಿನಿ ನಮ್ಮ ನೋಡಿ ಈ ಇಷ್ಟು ನದಿಗಳಲ್ಲಿ ಭವಾನಿ, ನಾಯಿಲ್ ಮತ್ತು ಅಮರಾವತಿ ತಮಿಳ್ನಾಡಲ್ಲಿ ಹುಟ್ಟಿದ್ರೆ ಕಬಿನಿ ನಮಗೆ ಎಲ್ಲಿ ಹುಟ್ಟುತ್ತೆ ಅಂತಂದರೆ ನಮ್ಮ ಮಾನಂದವಾಡಿ. ಓಕೆ, ಅಂದರೆ ವೈನಾಡ್ ಅಂತ ಕೇರಳದಲ್ಲಿ ಅಲ್ಲಿ ಹುಟ್ಟುತ್ತೆ. ಅದು ಎಂಟ್ರಿ ಕೊಟ್ಟ ಮೇಲೆ, ಸಾರಿ, ನಮ್ಮ ಒಂದು ಕರ್ನಾಟಕದ ಎಂಟ್ರಿ ಕೊಟ್ಟ ಮೇಲೆ ನಮ್ಮ ತಿರುಮಕೂಡಲು ನರಸೀಪುರ ಏನಿದೆ, ಟಿ ನರಸೀಪುರ ಅಂತ ಕರಿತೀವಿ, ಅಲ್ಲಿ ಕಾವೇರಿ ನದಿನ ಸೇರ್ತಕ್ಕಂಥದ್ದು. ಸುವರ್ಣಾವತಿನ ನಾವು ಹೊನ್ನುವಳೆ ಅಂತ ಕೂಡ ಕರಿತೀವಿ, ತೋರಿಸ್ತೀನಿ ನಿಮಗೆ. ಲಕ್ಷ್ಮಣ ತೀರ್ಥ ಆಯ್ತಲ್ಲ ಸರ್, ಇದು ಕಾವೇರಿ, ಇದು ಲಕ್ಷ್ಮಣ ತೀರ್ಥ ನಮ್ಮ ಬಲದಂಡೆ. ಕಬಿನಿ ಆಯಿತು, ಸುವರ್ಣಾವತಿ ನೋಡಿ, ಭವಾನಿ ಇದೆಯಲ್ಲ, ಭವಾನಿ ಬಂದು ಸರ್ ನಿಮಗೆ ತಮಿಳ್ನಾಡಿನ ನೀಲಗಿರಿ ಬೆಟ್ಟದಲ್ಲಿ ಹುಟ್ಟುತ್ತೆ. ತಮಿಳ್ನಾಡಲ್ಲಿ ಅತ್ಯಂತ ದೊಡ್ಡ ನದಿ ಕೂಡ ಅಂತ ಕರಿತೀವಿ ಇದನ್ನು. ಕೊಯಿಲ್ ಅಂತಕ್ಕಂಥದ್ದು ಭವಾನಿಯ ಒಂದು ಉಪನದಿ ಆಗಿರುತ್ತೆ. ಅಮರಾವತಿ ನಮಗೆ ಕೇರಳ ತಮಿಳ್ನಾಡು ಬಾರ್ಡರ್ಲ್ಲಿ ಹುಟ್ಟುತ್ತೆ. ಕೇರಳದ ಮುಖಾಂತರ ಅದು ಹರಿದು ನಮ್ಮ ಇಂದಿರಾ ಗಾಂಧಿ ಏನಿದೆ ಒಂದು ಅಭಯಾರಣ್ಯ ಅಥವಾ ನಮ್ಮ ನ್ಯಾಷನಲ್ ಪಾರ್ಕ್ ಅಂತ ಕೇಳ್ತೀವಿ, ಅಲ್ಲಿಂದ ಮುಖಾಂತರ ಹರಿದು ವಾಪಸ್ಸು ತಮಿಳ್ನಾಡಿಗೆ ಎಂಟ್ರಿ ಕೊಟ್ಟು ಕಾವೇರಿ ನದಿಯನ್ನು ಸೇರ್ತಕ್ಕಂಥದ್ದು. ಇದಿಷ್ಟು ಪ್ರಮುಖ ಉಪನದಿಗಳು, ಅದರ ನೋಟ್ಸ್ಗಳು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ ಹೊಗೆನಕಲ್ಲು ಮೇಕೆದಾಟು ಮುಖಾಂತರ ಅದನ್ನ ತಿರುಗಿದ ತಕ್ಷಣ ಭವಾನಿ ಎಂಬ ಉಪನದಿ ಮೆಟ್ಟೂರು ಜಲಾಶಯದ ಬಳಿ ಬಂದು ಸೇರ್ಕೊಳ್ತಾರೆ ಭವಾನಿ ನದಿ. ಓಕೆ, ನಾಯಿಲ್ ಅಮರಾವತಿ ಇದು ನಮಗೆ ಏನಾಗುತ್ತೆ ಕೆಳಗಡೆ ಬರ್ತಕ್ಕಂಥದ್ದು, ವೆರಿ ಇಂಪಾರ್ಟೆಂಟ್. ಶ್ರೀರಂಗಮ ದ್ವೀಪ ಮಾಡುತ್ತೆ ಅಲ್ಲಿ, ವೆರಿ ಇಂಪಾರ್ಟೆಂಟ್ ಇದು. ಸೊ ನೆಕ್ಸ್ಟು ನಮ್ಮ ಉಪನದಿಗಳ ಬಗ್ಗೆ ಕೂಡ ನಾನು ಇಲ್ಲಿ ನೋಟ್ಸ್ ಇಲ್ಲಿ ನಿಮಗೆ ಒಂದ್ಸಲ ತೋರಿಸ್ತೀನಿ. ಹಾರಂಗಿ ನದಿ, ಸೋಮಾರಪೇಟೆ, ಓಕೆ, ಹೇಮಾವತಿ ನದಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥದ್ದು, ಮೂಡಿಗೆರೆ ತಾಲೂಕಲ್ಲಿ. ಶಿಂಷಾ ನಮ್ಮ ದೇವಾಲಯ ದುರ್ಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಹುಟ್ಟತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ ಅರ್ಕಾವತಿ, ಚಿಕ್ಕಬಳ್ಳಾಪುರ ನಂದಿ ಬೆಟ್ಟದಲ್ಲಿ ಹುಟ್ಟುತ್ತೆ. ರಾಮನಗರದಲ್ಲಿ ಕನಕಪುರ ಮುಖಾಂತರ ಹೋಗಿ ಅದಕ್ಕೆ ಸೇರುತ್ತೆ. ಲಕ್ಷ್ಮಣ ತೀರ್ಥ ಅದು ಕೂಡ ಕರ್ನಾಟಕದ ಕೊಡಗು ಜಿಲ್ಲೆಯಲ್ಲಿ ಹುಟ್ಟುತ್ತೆ. ಕೃಷ್ಣರಾಜಸಾಗರ ಸರೋವರದಲ್ಲಿ ಇದು ಬಂದು ಸೇರುತ್ತೆ KRS ಅಲ್ಲಿ. ಕಬಿನಿನ ಕಪಿಲ, ಕಬಿನಿ ಕಬಾನಿ ಅಂತೆಲ್ಲ ಕರಿತೀವಿ. ಮಾನಂತವಾಡಿ ಮಾನಮಪುರಂ ನದಿ ಜಿಲ್ಲೆ ಎರಡು ಸೋರ್ಸ್ಗಳಿಂದ ಸಂಗಮದಿಂದ ಹುಟ್ಟುತ್ತಿದ್ದು. ತಿರುಮಕೂಡು ನರಸೀಪುರದಲ್ಲಿ ಕಾವೇರಿ ನದಿ ಸೇರುತ್ತೆ. ಸುವರ್ಣಾವತಿ ಹೊನ್ನುವಳೆ ಅಂತ ಕರಿತೀವಿ, ನಮ್ಮ ಮೈಸೂರಿನ ನಸರು ಘಾಟಲ್ಲಿ ಹುಟ್ಟುತ್ತೆ, ಚಾಮರಾಜನಗರದ ಬಾರ್ಡರ್ ಹತ್ರ. ಅಲ್ಲಿಂದ ಮುಖಾಂತರ ಅದರದ್ದು ಈ ಕೊಳ್ಳೇಗಾಲ ಈ ಕಡೆಯಿಂದ ಹೋಗಿ ಅದು ನಮ್ಮ ಕಾವೇರಿ ನದಿಯನ್ನು ಸೇರುತ್ತೆ. ನಮಗೆ ಸುವರ್ಣ ಡ್ಯಾಮ್ ಅಂತ ಕೂಡ ಕಟ್ಟಿದ್ದಾರೆ ಅಲ್ಲಿ ನಮ್ಮ ಚಾಮರಾಜನಗರದಲ್ಲಿ. ಓಕೆ, ವೆರಿ ಇಂಪಾರ್ಟೆಂಟ್. ಚಿಕ್ಕ ಹೊಳೆ, ಹೊನ್ನೆ ಹೊಳೆ ಅದರ ಉಪನದಿಗಳು, ಯಾವುದು ಸುವರ್ಣ ಒಂದು ನದಿಯೋ ಸುವರ್ಣ ಉಪನದಿಗಳು. ಭವಾನಿ ತಮಿಳ್ನಾಡು, ಅಮರಾವತಿ ಕೂಡ ತಮಿಳ್ನಾಡು, ಎರಡು ಬಾರ್ಡ್ರಲ್ಲಿ ಹುಟ್ಟತಕ್ಕಂಥದ್ದು. ಹುಟ್ಟಿ ಅದು ಇಂದಿರಾ ಗಾಂಧಿ ವನ್ಯ ಜೀವ ಅಭಯಾರಣ್ಯದ ಮೂಲಕ ಅಂತ ವಾಪಸ್ ಬಂದು ಅದೇನಾಗುತ್ತೆ ಕಾವೇರಿ ನದಿ ಸೇರ್ತಕ್ಕಂಥದ್ದು ಸರ್. ಇದಿಷ್ಟು ವೆರಿ ಇಂಪಾರ್ಟೆಂಟು. ಕಾವೇರಿ ನದಿ ಯೋಜನೆಗಳ ಬಗ್ಗೆ ಗೊತ್ತಿದೆ, ಮೆಟ್ಟೂರು ಆಗೋದು, ಕೃಷ್ಣರಾಜಸಾಗರ ಆಗಿರ್ಬೋದು, ಅಥವಾ ನಮ್ಮ ಒಂದು ಗ್ರ್ಯಾಂಡ್ ಅಣೆಕಟ್ಟು ಆಗಿರ್ಬೋದು ತಮಿಳುನಾಡಲ್ಲಿ. ಇದಿಷ್ಟು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನದಿ ವ್ಯವಸ್ಥೆ ಮತ್ತು ಉಪನದಿಗಳು ಎಲ್ಲಿ ಹರಿಯುತ್ತೆ, ಅದರ ಜಲಾನಯನ ಪ್ರದೇಶ ಅಂದರೆ ಯಾವ್ಯಾವ ರಾಜ್ಯಗಳು ಬರುತ್ತೆ, ಎಡದಂಡೆ ಯಾವುದು, ಬಲದಂಡೆ ಯಾವುದು. ಎಕ್ಸಾಂಪಲ್ ಡೈರೆಕ್ಟಾಗಿ ಕೇಳ್ತೇನೆ ಸರ್, ಈ ಕೆಳಗಿನಗಳಲ್ಲಿ ಕಾವೇರಿ ನದಿ ಅಥವಾ ಕೃಷ್ಣಾ ನದಿಯ ಈ ಕೆಳಗಿನವುಗಳು ಯಾವುದು, ಎಡದಂಡೆ ನದಿ ಅಂತ ಕೇಳ್ಬೋದು, ಬಲದಂಡೆ ನದಿ ಅಂತ ಕೇಳ್ಬೋದು, ಮತ್ತು ಎಲ್ಲಿ ಹುಟ್ಟುತ್ತೆ ಈ ಪ್ರಮುಖ ನದಿಗಳು, ಅದರ ಜಲಾನಯನ ಪ್ರದೇಶ ಯಾವುದು, ಎಲ್ಲಿ ಸೇರುತ್ತೆ, ಅದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ಸ್ ಬೇಕಿಂದ ಸರ್. ಇಷ್ಟು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪುನಃ ಸಿಗ್ತೀನಿ ಸರ್. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು.